ಸ್ನೇಹಿತರೆ, ಶ್ರೀ ಸಾಮಾನ್ಯರಿಗೆ ನಿತ್ಯದ ಜೀವನಕ್ಕೆ ಬೇಕಾದ ಉಪಯುಕ್ತ ಮಾಹಿತಿಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲಾ ಯೋಜನೆಗಳು ಹಾಗೂ ಕೃಷಿ ಉದ್ಯೋಗಾವಕಾಶಗಳು, ಕನ್ನಡ ನಾಡಿನ ಇತಿಹಾಸ ವಿಶೇಷತೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿರುವ ಸುದ್ದಿ ಮೇಷ್ಟ್ರೋ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಸತಿ ರಹಿತರಿಗೆ ಹಾಗೂ ಬಾಡಿಗೆ ಮನೆಯಲ್ಲಿದ್ದವರು ಕಾಣುತ್ತಿದ್ದ ಮನೆ ಹೊಂದುವ ಕನಸನ್ನ ರಾಜ್ಯ ಸರ್ಕಾರ ನನಸು ಮಾಡುತ್ತಿದೆ. ರಾಜ್ಯದಲ್ಲಿ ವಸತಿ ರಹಿತರಿಗಾಗಿ ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜಾರಿಗೆ ತಂದಿವೆ. ಅವುಗಳಲ್ಲಿ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಬಸವ ಗ್ರಾಮೀಣ ವಸತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ್ ವಸತಿ, ವಾಜಪೇಯಿ ನಗರ ವಸತಿ ಯೋಜನೆ, ದೇವರಾಜ್ ಅರಸು ವಿಶೇಷ ವಸತಿ ಯೋಜನೆ, ಗ್ರಾಮೀಣ ಮತ್ತು ನಗರ ನಿವೇಶನ ಯೋಜನೆ, ಅಲ್ಲದೆ ಮುಖ್ಯಮಂತ್ರಿಗಳ 1 ಲಕ್ಷ ಬೆಂಗಳೂರು ವಸತಿ ಯೋಜನೆಗಳು ಈಗಾಗಲೇ ಜಾರಿಯಲ್ಲಿವೆ. ಈಗ ಅವುಗಳ ಸಾಲಿಗೆ ಅಮೃತ ವಸತಿ ಯೋಜನೆ ಸೇರ್ಪಡೆಗೊಂಡಿದೆ. ಹೌದು ಸ್ನೇಹಿತರೆ, ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನೆನಪಿಗಾಗಿ ಗ್ರಾಮೀಣ ವಸತಿ ಯೋಜನೆಯನ್ನ ಜನರಿಗೆ ಪರಿಚಯಿಸಲಾಗಿದೆ. 750 ಗ್ರಾಮಗಳನ್ನ ಗುರುತಿಸಿ ಆ ಊರುಗಳಲ್ಲಿನ ವಸತಿ ಇಲ್ಲದವರನ್ನ ಹಾಗೂ ಬಾಡಿಗೆ ಮನೆಯಲ್ಲಿದ್ದವರನ್ನ ಗುರುತಿಸಿ ಅಂಥವರಿಗೆ ಮನೆಗಳನ್ನ ಕೊಡಲಾಗುತ್ತಿದೆ. ಈವರೆಗೆ 337,652 ಮನೆ ಫಲಾನುಭವಿಗಳನ್ನ ಗುರುತಿಸಲಾಗಿದೆ. 105,302 ಜನರು ಮನೆ ಇಲ್ಲದವರು ಇದ್ದಾರೆ. ಮನೆ ಇಲ್ಲದವರು, ಬಾಡಿಗೆ ಮನೆಯಲ್ಲಿದ್ದವರು ಎಲ್ಲರನ್ನೂ ಗುರುತಿಸಲಾಗಿದ್ದು, ಅಂತಿಮವಾಗಿ 442,954 ಜನರನ್ನ ಫಲಾನುಭವಿಗಳೆಂದು ಗುರುತಿಸಿ ಅವರಿಗೆ ಮನೆಗಳನ್ನ ವಿತರಣೆ ಮಾಡಲಾಗುತ್ತಿದೆ. ಅಮೃತ ವಸತಿ ಯೋಜನೆಗೆ ಫಲಾನುಭವಿಗಳನ್ನ ಹೇಗೆ ಆಯ್ಕೆ ಮಾಡುತ್ತಾರೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯ ಸರ್ಕಾರವು ಪ್ರತಿ ಜಿಲ್ಲೆಗೆ ಇಂತಿಷ್ಟು ಅಂತ ಗ್ರಾಮ ಪಂಚಾಯಿತಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕೆಂದು ಸೂಚನೆ ನೀಡಿತ್ತು. ಅದರಂತೆ ಆಯಾ ಜಿಲ್ಲೆಗಳಿಂದ ಹಳ್ಳಿಗಳ ಪಟ್ಟಿಯನ್ನ ರಾಜ್ಯ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು. ಇನ್ನು ಆಯಾ ಹಳ್ಳಿಗಳಲ್ಲಿ ಮನೆ ಇಲ್ಲದವರನ್ನ ಹಾಗೂ ಬಾಡಿಗೆ ಮನೆಯಲ್ಲಿದ್ದವರನ್ನ ಗುರುತಿಸುವ ಕೆಲಸವನ್ನ ಗ್ರಾಮ ಪಂಚಾಯಿತಿಗಳ ಸದಸ್ಯರಿಗೆ ನೀಡಲಾಗಿತ್ತು. 750 ಗ್ರಾಮಗಳಲ್ಲಿ ಜನರಿಗೆ ಮನೆ ಇಲ್ಲದಂತೆ ನೋಡಿಕೊಂಡು ಅವರಿಗೆ ಮನೆಗಳನ್ನ ಕೊಡುವುದು ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ. ಇನ್ನು ಆಯಾ ಗ್ರಾಮಗಳಲ್ಲಿ ಜಾಗ ಅಂದರೆ ಭೂಮಿ ಇದ್ದವರಿಗೆ ಅಂಥವರಿಗೆ ಮನೆ ಕಟ್ಟಿಸಿಕೊಳ್ಳಲು ಸರ್ಕಾರ ಭಾರಿ ಅನುಕೂಲ ಮಾಡಿಕೊಡುತ್ತಿದೆ. ಸರ್ಕಾರದ ಅಮೃತ ವಸತಿ ಯೋಜನೆಯು ವಸತಿ ರಹಿತರಿಗೆ ತುಂಬಾನೇ ಅನುಕೂಲವಾಗಿದ್ದು, ಮನೆ ಇಲ್ಲದವರ ಕನಸು ನನಸಾಗಲಿದೆ. ಸ್ನೇಹಿತರೆ, ಜನಸಾಮಾನ್ಯರ ಬದುಕಿಗೆ ಉಪಯುಕ್ತವಾದ ಹಾಗೂ ಯುವ ಜನತೆಗೆ ಬೇಕಾದ ಎಲ್ಲಾ ಬಗೆಯ ಮಾಹಿತಿಗಳನ್ನ ನಿಮ್ಮ ಬೆರಳ ತುದಿಯಲ್ಲಿ ಕೊಡುತ್ತಿರುವ ಸುದ್ದಿ ಮೇಷ್ಟ್ರೋ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.